ಏನ್ ಬಹಳ ಖುಷಿ ಆಗಿದ್ರ ಏನು ವಿಷಯ ಏನಿಲ್ಲ ಕಣೋ ಹಿಂಗೇ ಸುಮ್ಮನೆ ಆ ಏನೋ ಇದೆ ಸುಮ್ಮ ಸುಮ್ಮನೆ ಇಷ್ಟೊಂದು ಖುಷಿ ಆಗಿರೋದು ಹೇಗೆ ಸಾಧ್ಯ ಜಾನ್ಕಿ ಏನಾದ್ರೂ ಹೇಳು ಏನು ವಿಷಯ ಅಂತ ಏನು ಇಲ್ಲ ಕಣೋ ನಿನಗೆ ಹೇಳಬಾರದು ಅಂತ ಏನಿಲ್ಲ ಆ ಸುದ್ದಿ ಕೇಳಿ ನೀ ಖುಷಿ ಪಡೋ ಬದಲು ಸಂಕಟ ಪಡ್ತೀಯೇನೋ ಅನ್ಸುತ್ತೆ ಅಮ್ಮ ಏನು ಹೇಳ್ತಾ ಇದೀರಾ ಶೀಲಂ ನಾವು ಜಾನ್ಕಿ ಮದುವೆ ಮಾಡಬೇಕು ಅಂತಿದೀವು ನನ್ನ ತಂಗಿ ಮದುವೆ ವಿಚಾರ ನನಗೆ ಯಾಕೆ ಸಂಕಟ ತರುತ್ತೆ ಏನು ಹೇಳ್ತಾ ಇದೀರಾ ನೀವು ಹೌದು ಏನು ಇದ್ದಕ್ಕಿದ್ದ ಹಾಗೆ ಅದು ಶಾಂತನ ಮನಸಲ್ಲಿ ಇದ್ದಿದ್ದೆ ಅಮ್ಮನ ಮನಸಲ್ಲೂ ಇತ್ತು ಅದಕ್ಕೆ ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಿನಿ ಅಮ್ಮ ಅದೆಲ್ಲ ಸರಿ ಆದ್ರೆ ಈ ವಿಚಾರದಲ್ಲಿ ಶಾಂತನು ಯಾಕೆ ಇದಕ್ಕೂ ಅವನಿಗೂ ಏನು ಸಂಬಂಧ ಅಣ್ಣ ಆಗಿ ನೀನಂತೂ ಮಾತಾಡಲಿಲ್ಲ ಇನ್ನು ಮನೆಯವರಂತೂ ಈ ವಿಚಾರದ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ ಅವನ ಮನಸಲಾದ್ರೂ ಬಂತಲ್ಲ ಜಾನ್ಕಿ ಮದುವೆ ಮಾಡಬೇಕು ಅಂತ ಅದಕ್ಕಾದ್ರೂ ಖುಷಿ ಪಡು ಅಮ್ಮ ಮನಸಲ್ಲಿ ಇಲ್ಲ ಅಂತಲ್ಲ ಏನೇನು ಸಮಸ್ಯೆಗಳು ಅದರ ಬಗ್ಗೆ ಯೋಚನೆ ಮಾಡಕ ಆಗಲಿಲ್ಲ ಡೋಂಟ್ ವರಿ ನಾನು ಒಂದು ಒಳ್ಳೆ ಹುಡುಗನ ನೋಡ್ತೀನಿ ಹಾ ಏನು ಹುಡುಗನ ನೋಡ್ತೀಯಾ ಇವಾಗ ನೋಡಿರೋ ಹುಡುಗನಿಗೆ ಏನಾಗಿದೆ ವಾವ್ ಯಾರದು ಇವತ್ತೇ ಹೇಳು ನಾನು ಕರ್ಕೊಂಡು ಬರ್ತೀನಿ ಇನ್ಯಾರು ಕೃಷ್ಣ ನೋಡು ಅವನು ಒಳ್ಳೆ ಹುಡುಗನೇ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಅಷ್ಟೇ ನಾವು ಕೃಷ್ಣನ ಜೊತೆ ಯಾಕೆ ಬೇಗ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ನಿನಗೆ ಗೊತ್ತಾ ಯಾಕಮ್ಮ ಏನು ವಿಷಯ ಕೃಷ್ಣನ ಧರ್ಮಾಧಿಕಾರಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಯಾಕೋ ಹಂಗ ನೋಡ್ತಿದ್ದೀಯಾ ಅವನ ಗುಣ ಆದ್ರೆ ಧರ್ಮಾಧಿಕಾರಿ ಆಗಕ್ಕೆ ತಕ್ಕ ಹುಡುಗನೇ ಅಮ್ಮ ಅವನ ಮುಖ ನೋಡಿದ್ರೆ ಅರ್ಥ ಆಗಲ್ವಾ ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಯಾಕೋ ನಿನಗೆ ಇಷ್ಟ ಇಲ್ವಾ ಅಮ್ಮ ಇದ್ದಕ್ಕಿದ್ದಾಗೆ ಯೋಚನೆ ಹೇಗೆ ಬಂತು ಧರ್ಮಾಧಿಕಾರಿ ರಾಧಿಕಾ ಮಗು ಆಗಬೇಕು ಅದರ ಜವಾಬ್ದಾರಿ ನಾವು ತಗೋಬೇಕು ಅಂತ ದೊಡ್ಡಪ್ಪ ತೀರ್ಮಾನ ಮಾಡಿದರಲ್ವಾ ದೊಡ್ಡಪ್ಪ ಒಪ್ಪಿಕೊಂಡಿದ ತಕ್ಷಣ ನಾವೆಲ್ಲರೂ ಒಪ್ಪಿಕೊಂಡಿರಬೇಕಾ ಅಲ್ವೋ ರಾಧಿಕನ ಮಗು ಪಟ್ಟ ಏರೋದ್ರಲ್ಲಿ ನಿಮಗೆ ತೊಂದರೆ ಕಾಣಿಸ್ತಾ ಇಲ್ಲ ಆದ್ರೆ ನನ್ನ ಮದುವೆ ವಿಷಯದಲ್ಲಿ ಮಾತ್ರ ನಿಮಗೆ ತೊಂದರೆ ಕಾಣಿಸ್ತಿದೆ ನಿಜವಾಗ್ಲೂ ನೀನು ನನ್ನ ಅಣ್ಣನೇನಾ ಜಾನ್ಕಿ ಇದೆಲ್ಲ ಆಗದೆ ಇರೋ ಕತೆ ಕಣೆ ಅದು ಹೆಂಗ ಆಗೋದಿಲ್ಲ ನಾನು ನೋಡ್ತೀನಿ ಅಮ್ಮ ಈ ವಿಷಯನಲ್ಲ ಇವನತ್ರ ಮಾತಾಡದೆ ಇದ್ರೇನೆ ಒಳ್ಳೇದು ಅನ್ಸುತ್ತೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂದ್ರೆ ಆ ರಾಧಿಕನೇ ಹೇಳಿ ಕಳಿಸಿರಬೇಕು ಅಮ್ಮ ಇದು ಅನ್ಯಾಯ ಕೃಷ್ಣ ಜಾನ್ಕಿ ಜೋಡಿ ಸರಿ ಇರಲ್ಲ ಮಸ್ತ್ ಜೋಡಿ ನೋಡ್ತಾ ಇರೋ ಈ ಮನೆಯಲ್ಲಿ ನಾವು ಅನ್ಕೊಂಡಿರೋದೇ ಆಗೋದು ಅದನ್ನ ಯಾರು ತಡಿತಾರೆ ನಾನು ನೋಡ್ತೀನಿ ಅಮ್ಮ